ಮುಧೋಳ ನಗರದ ಹಳೆ ಕೋರ್ಟ್ ಹತ್ತಿರ ಇರುವಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯು ನಿರ್ಮಾಣಗೊಂಡು ವರ್ಷಗಳೇ ಕಳೆದಿವೆ. ಆದರೆ ಮೂರ್ತಿ ಅನಾವರಣಕ್ಕೆ ಅದ್ಯಾಕೋ ಮುಹೂರ್ತವೇ ಕೂಡಿ ಬರ್ತಿಲ್ಲ. ಇದರಿಂದ ಭೀಮಾ ಆರ್ಮಿ ಶಾಖೆ, ಮಾತಂಗ ಪರಿಷತ್, ಮಾದಿಗ ಮಹಾಸಭಾ ಮುಧೋಳ ಘಟಕ ಸೇರಿದಂತೆ ಡಾಕ್ಟರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಸಮಾಧಾನಗೊಂಡಿದ್ದು ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಧೋಳ ಕ್ಷೇತ್ರ ಮೀಸಲು ಕ್ಷೇತ್ರವಿದ್ದರೂ ಆ ಮೀಸಲು ಕ್ಷೇತ್ರದಲ್ಲಿರುವಂತ ಅಂಬೇಡ್ಕರ್ರ ಮೂರ್ತಿ ಅನಾವರಣಗೊಳಿಸದೇ ಇರೋದು ಬಾಬಾ ಸಾಹೇಬರ ಅನುಯಾಯಿಗಳಿಗೆ ಮಾಡಿದ ಅವಮಾನವಾಗಿದೆ. ಅಷ್ಟೇ ಅಲ್ಲದೆ ರಾಷ್ಟ್ರದ ಒಬ್ಬ ಅತ್ಯುನ್ನತ ನಾಯಕನಿಗೆ ಅಪಮಾನ ಮಾಡಿದಂತಾಗುತ್ತದೆ ಅಂತ ಆರೋಪಿಸಿ ಅಂಬೇಡ್ಕರ್ ವೃತ್ತದಿಂದ ನಗರಸಭೆ ಕಾರ್ಯಾಲಯದವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು. ನಾವೀಗಾಗಲೇ ಒಂದು ನಗರಸಭೆಗೆ ಒಂದು ವಾರ ಗುರು ಕೊಟ್ಟಿದ್ದೀವಿ. ಈ ಪ್ರಕಾರ ಏನಾದರೂ ಅನಾವರಣ ಆಗಲಿಕ್ಕಂದ್ರೆ ನಾವು ಮುಧೋಳ ತಾಲೂಕನ್ನು ಬಂದ್ ಕೊಳಿಸಿ ಉಗ್ರವಾದ ಹೋರಾಟವನ್ನು ಮಾಡುತ್ತಿರ್ತೀವಿ. ಇದಕ್ಕೆ ಭೀಮ್ ಆರ್ಮಿ ಹಾಗೂ ರಕ್ಷಣಾ ವೇದಿಕೆ ಹಾಗೂ ಮುಧೋಳ ತಾಲೂಕು ವಿವಿಧ ದಲಿತ ಸಂಘಟನೆಗಳು ಒಕ್ಕೂಟದಿಂದ ನೆರವೇರಿಸಿದ ಮುಂದಿನ ದಿನಮಾನದಲ್ಲಿ 10-15 ದಿನದಲ್ಲಿ ನಾವು ಉಗ್ರ ಹೋರಾಟ ಕೈಗೊಳ್ತೀವಿ. ಅನಾವರಣ ಆಗಲಿಲ್ಲ ಅಂದರೆ ಇದಕ್ಕೆ ತಾಲೂಕಾ ದಂಡಾಧಿಕಾರಿ ಜವಾಬ್ದಾರಿ ಹೊರಬೇಕಾಗುತ್ತದೆ. ಪ್ರತಿಭಟನಾಕಾರರು ನಗರಸಭೆ ಮುಖ್ಯಾಧಿಕಾರಿಗಳಾದ ಸುನಿಲ್ ಪಾಟೀಲ್ ಅವರ ಮೂಲಕ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೆ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅವರಿಗೆ ಮನವಿ ಸಲ್ಲಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರಪಿತ, ದೇಶವನ್ನು ಒಕ್ಕೂಡಿಸಿದ ರಾಷ್ಟ್ರಪಿತ ಅಂತ ಅತ್ಯುನ್ನತ ನಾಯಕನ ಮೂರ್ತಿಯನ್ನು ಬೆಂಡಿಜರದಲ್ಲಿ ಕಟ್ಟಿ ಹಾಕಿ ಅವಮಾನಗೊಳಿಸುತ್ತಿರುವುದು ನಮಗೂ ಕೂಡ ಒಂದು ದುಷ್ಟರ ಸಂಗತಿಯಾಗಿ ಕಾಣ್ತೀವಿ. ಹೀಗಾಗಿ ಅಂಬೇಡ್ಕರ್ ಅವರ ಮೂರ್ತಿ ಇನ್ನು ಸಕಾಲದಲ್ಲಿ ಆ ಮೂರ್ತಿಯನ್ನು ಅನಾವರಣಗೊಳಿಸಬೇಕು. ಉಪಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ, ಗೋವಿಂದ ಎಂ ಕಾರಜೋಳ ಸಾಹೇಬರು ಕೂಡ ಇತ್ತ ಕಡೆ ಮನವೊಲಿಸಿ ಆ ಅಂಬೇಡ್ಕರ್ ಮೂರ್ತಿಯನ್ನು ಅಧಿಕಾರಿಗಳಿಗೆ ಸೂಚಿಸಿ ತಾವು ಕೂಡ ಅದನ್ನು ಅನಾವರಣಗೊಳಿಸಬೇಕೆಂದು ಎಲ್ಲ ವಿವಿಧ ಪರ ಸಂಘಟನೆಯ ಪರವಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇನ್ನು ಪ್ರತಿಭಟನಾಕಾರರು ಸಲ್ಲಿಸಿದ ಮನವಿ ಪತ್ರದಲ್ಲಿ ಶೀಘ್ರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಬೇಕು, ಇನ್ನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬಾರದು, ಈ ಕುರಿತು ಅಧಿಕಾರಿಗಳು ಗಮನಹರಿಸಬೇಕು ಅಂತ ವಿನಂತಿ ಮಾಡಿಕೊಂಡು ಶಂಕರಗೌಡ ಪಾಟೀಲ್, ರನ್ ಟಿವಿ, ಮುಧೋಳ. ಸದಾ ಸಮೃದ್ಧಿ, ಸದಾ ಆನಂದ. ಸದಾನಂದ್ ಡ್ರಿಪ್ ಹಾಗೂ ಪಿವಿಸಿ ಪೈಪ್ಸ್, ಜಮಖಂಡ್ ರೋಡ್, ಸಿದ್ದಾಪುರ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.